ಅನಿತಾ ಕುಮಾರಸ್ವಾಮಿ ಅಲಿ ಎಂಎಲ್ಎ ಈಗ ನಿಖಿಲ್ ಕಂಟೆಸ್ಟ್ ಮಾಡ್ತಾವ್ರೆ, ಏನ್ ಹೇಳ್ತೀರಿ? ಕುಮಾರಣ್ಣ ಇಲ್ಲಿ ರಾಮನಗರ ಸ್ವಲ್ಪ ಕೆಲಸ ಮಾಡಿದ್ದಾರೆ, ಅವರು ಪಕ್ಷ ಯಾರೇ ನಿಂತ್ಕೊಳ್ಳೆ ಬಂದೇ ಬರ್ತಾರೆ. ಕನಿಷ್ಠ ಪಕ್ಷ ಅಂದ್ರೆ 25,000 ಲೀಡರ್ ಗೆಲ್ತಾರೆ. ಬಿಜೆಪಿ ಅವ್ರು ಹೇಳ್ತಾರೆ ರಾಮ ಮಂದಿರ ತರ ಎಲ್ಲ ಕಟ್ತೀವಿ ಅಂತ. ಆದ್ರೆ 3 ವರ್ಷದಿಂದ ಎಲ್ಲೋಗಿದ್ರು ಇವರು? ಯಾರಪ್ಪ ಗಂಡ್ಸು ಯಾರು ಇದು ಅಂತ ಹೇಳೋದು? ಈ ಗೌತಮ್ ನಿಂತ್ಕೊಂಡು ಏನಾರ ಒಂದು 15-20,000 ಓಟ್ ಕಿತ್ರೆ ನಿಖಿಲ್ಗೆ ಓಟಿನ ಅಂತರ ಕಡಿಮೆ ಆಗಲ್ವಾ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಇಲ್ಲಿ ಇನ್ನು ಹೆಚ್ಚಿನ ಕೆಲಸಗಳಾಗುತ್ತೆ. ಅದ್ರೆ JDS ಅವರಿಗೆ ಅತಂತ್ರ ಆದ್ರೂ ಸಾಕು ಮುಖ್ಯಮಂತ್ರಿ ಆಗ್ತಾರೆ. ನೆಕ್ಸ್ಟ್ 23ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅಂತಾನು ಗೊತ್ತು. ನೆಕ್ಸ್ಟ್ ಭವಿಷ್ಯದ ಮುಖ್ಯಮಂತ್ರಿ ಆದ್ರೂ ನಿಖಿಲ್ ಅವರು ಹೇಳಕ್ಕಾಗಲ್ಲ, ಯಾಕಂದ್ರೆ ರಾಮನಗರದ ಮಣ್ಣಿನ ಪವರ್ ಹಂಗೈತೆ. ಕೆ ಶಿವಕುಮಾರ್ ನನಗೊಂದು ಅವಕಾಶ ಕೊಡಿ ಅಂತಾರಪ್ಪ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಫಸ್ಟ್ ಟೈಮ್ MLA ಆದಾಗ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ, ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ಏನು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾಭಿಪ್ರಾಯ? ನಾನಿವಾಗ ರಾಮನಗರದ ನಗರದ ರಾಮದೇವರ ಬೆಟ್ಟದ ಸ್ಟ್ಯಾಂಡು ಇಲ್ಲಿದ್ದೀನಿ. ಹಿಂದ್ಗಡೆ ಆರ್ಚ್ ಆಂಜನೇಯ ಸ್ವಾಮಿ ದೊಡ್ಡದು ಯಾರು ಬೆಂಗಳೂರು ಟು ಮೈಸೂರು ಓಡಾಡಬೇಕಾದ್ರೆ ಹಳೆ ರೋಡಲ್ಲಿ ಕಾಣ್ತಿತ್ತು, ಈಗ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಹೋಗ್ಬಿಡ್ತೀರಾ. ಬಟ್ ಈಗ ರಾಮನಗರದ ಜನ ರಾಮದೇವರ ಬೆಟ್ಟದ ಆರ್ಚ್ ಹತ್ರ ಏನು ಸ್ಟ್ಯಾಂಡ್ ಇಲ್ಲಿ ಜನ ಇದ್ದಾರೆ, ಜನ ಏನು ಹೇಳ್ತಾರೆ ಕೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ರಾಮದಾಸ್ ಅಂತ ಸರ್. ರಾಮದಾಸ್ ಅವರೇ, ರಾಮನಗರ ಈ ಸರಿ ಚುನಾವಣೆ ಅನಿತಾ ಕುಮಾರಸ್ವಾಮಿ ಅಲಿ MLA ಈಗ ನಿಖಿಲ್ ಕಂಟೆಸ್ಟ್ ಮಾಡ್ತಾವ್ರೆ, ಏನು ಹೇಳ್ತೀರಿ? ಸರ್ ನಿಖಿಲ್ ಬರೋ ಮೂಮೆಂಟ್ ಇದೆ. ಹೌದು. ಕಾಂಗ್ರೆಸ್ಸಿಂದ ಇಕ್ಬಾಲ್ ಹುಸೇನ್, ಬಿಜೆಪಿಯಿಂದ ಗೌತಮ್ ಗೌಡ, ಮೂವರಲ್ಲಿ ಆಯ್ಕೆ ಏನು ಅಂತ? ನಿಖಿಲ್ ಕುಮಾರಣ್ಣ ಇಲ್ಲಿ ರಾಮನಗರ ಸ್ವಲ್ಪ ಕೆಲಸ ಮಾಡಿದ್ದಾರೆ, ಅವರು ಪಕ್ಷ ಯಾರೇ ನಿಂತ್ಕೊಳ್ಳೆ ಬಂದೇ ಬರ್ತಾರೆ. ಅಭ್ಯರ್ಥಿ ಯಾರೇ ಆದರೂ ಅಷ್ಟೇ JDSನ ವೋಟ್ ಹಾಕ್ತೀವಿ ಅನ್ನೋದಿದು. ನಿರೀಕ್ಷಿತ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿದ್ದದ? ಸುಮಾರು ಮುಕ್ಕಾಲು ಭಾಗ ಆಗಿದೆ. ಆಮೇಲೆ ಈ ಜಾಗದಲ್ಲಿರೋ ಕಾರಣ ಪ್ರಶ್ನೆ, ತಮ್ಮೂರು ತಮ್ಮ ಹೆಸರು ಸರ್? ಉಮೇಶ್ ಅಂತ. ತಮ್ಮ ಆಯ್ಕೆ ಯಾರು ಸರ್ ಈ ಸರಿ? ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಎಷ್ಟು ಲೀಡಲ್ ಗೆಲ್ತಾರೆ ಸ್ವಾಮಿ? ಕನಿಷ್ಠ ಪಕ್ಷ ಅಂದರೆ 25,000 ಲೀಡಲ್ ಗೆಲ್ತಾರೆ. ಇದು ಯಾವ ಸರ್? ನಾವು ಶ್ರೀನಿವಾಸನ್ ಭಟ್. ಆಮೇಲೆ ಇನ್ನೊಂದು ಎರಡನೇ ವಿಚಾರ, ಈ ಏನೋ BJP ಅವ್ರು ಹೇಳ್ತಾರೆ ರಾಮ ಮಂದಿರ ಥರ ಎಲ್ಲ ಕಟ್ತೀವಿ ಅಂತ, ಸಾಧ್ಯನಾ ಏನು ಕತೆ ಅಂತ? ಇಲ್ಲ, ರಾಮದೇವರ ಒಂದು ನಿಮಿಷ ಇದು ಮಾಡ್ತೀನಿ ಅಂತ ಹೇಳೋರಲ್ವಾ, ಅದು ಮಾಡೋದಕ್ಕೆ ಎಲ್ಲರದು ಅಭ್ಯಂತರ ಯಾರ್ದು ಇಲ್ಲ, ಅದು ಮಾಡಲಿ. ಆದರೆ 3 ವರ್ಷದಿಂದ ಎಲ್ಲೋಗಿದ್ರು ಇವರು? ಉಸ್ತುವಾರಿ ಮಂತ್ರಿ, ಉಪಮುಖ್ಯಮಂತ್ರಿ ಆಗಿದ್ರು. ಮೂರು ವರ್ಷದಿಂದ ಎಲ್ಲಿದ್ರು? ಆವಾಗಲೇ ಮಾಡಿದರೆ ಇಷ್ಟೊತ್ತಿಗೆ ಅರ್ಧ ಕೆಲಸ ಆಗಿರೋದು, ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬೋದಾಗಿತ್ತು. ಯಾರಪ್ಪ ಗಂಡಸು ಯಾರು ಇದು ಅಂತ ಹೇಳೋದು ಅದನ್ನ ತೋರಿಸ್ಬೋದಾಗಿತ್ತು. ಬಟ್ ಆದರೆ ಅವ್ರು ಈಗ ಎಲೆಕ್ಷನ್ ಇರೋದು 6 ತಿಂಗಳು, ಈಗ ಅಡಿಪಾಯ ಹಾಕಿದ್ರೆ ನೆಕ್ಸ್ಟ್ ಸರ್ಕಾರ ಬರ್ತದೋ ಇಲ್ವೋ ಗೊತ್ತಿಲ್ಲ. ಅವ್ರದ್ದು ಬರಲಿಲ್ಲ ಅಂದರೆ ನಮ್ಮ ಸರ್ಕಾರ ಬರಲಿಲ್ಲಪ್ಪ, ಮಾಡಲಿಲ್ಲ ಅಂತ ಹೇಳೋಕ್ಕೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಅಲ್ವಾ ಅದು? ಎಲೆಕ್ಷನ್ ಗಿಮ್ಮಿಕ್ಕಲ್ಲೇ ಅಶ್ವಥ್ ನಾರಾಯಣ್ ಮಾಡ್ತಾ ಇರೋದು. ಮಾಡೋದಾಗಿದ್ರೆ 3 ವರ್ಷದಿಂದ ಮಾಡಬೇಕಾಗಿತ್ತು, ಬರೀ ಯಾರಪ್ಪ ಗಂಡಸು ಅಂತ ಕೇಳಲ್ಲ. ಮಾಡಿ ಮಾಡಬಾರ್ದು ಅಂತೇನಲ್ಲ, ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ತಮ್ಮ ಹೆಸರು ಸರ್? ಸರ್ ಮಂಜು ಅಂತ. ತಮ್ಮ ಆಯ್ಕೆ ಏನು ಕತೆ ಸರಿ? ತಮ್ಮ ಆಯ್ಕೆ ಏನಿಲ್ಲ ಸರ್, ರಾಮನಗರ ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನೂ ಸ್ವಲ್ಪ ಬದಲಾವಣೆ ಬೇಕು ಅಂತಿದ್ದೀವಿ ನಾವು, ನೋಡ್ಬೇಕು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರಿಂದ ಈಗ ನಿಖಿಲ್ ಅವರ ಗೌತಮ್ಮ ಅಥವಾ ಇಕ್ಬಾಲ್ ಹುಸೇನ ಇಬ್ಬರಲ್ಲಿ ಯಾರನ್ನು ಬರಲಿ, ಗೌತಮ್ ಬಂದರೂ ಪರವಾಗಿಲ್ಲ, ನಿಖಿಲ್ ಬಂದರೂ ನಡೀತದೆ. ರಾಮದೇವರ ಬೆಟ್ಟದ್ದು ಈಗ ಇವರು ಅಶ್ವಥ್ ನಾರಾಯಣ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಾದರೆ ಒಳ್ಳೇದು ಅದು. ಯಾಕೆಂದರೆ ಯಾರೋ ಪರಪಕ್ಷವಾಗಿ ಯಾರೂ ಇದು ಮಾಡಲ್ಲ, ಅಭಿವೃದ್ಧಿ ಆಗಬೇಕು. ನಾವು ರಾಮನಗರ ಬೆಟ್ಟದಲ್ಲಿ ಇದು ಸೇವಾಕರ್ತರಾಗಿದ್ದೀವಿ, ನಮ್ಮ ರಾಮನಗರ ಬೆಟ್ಟಕ್ಕೆ ಅನುಕೂಲ ಆಗಬೇಕು, ಏನೋ ಅವ್ರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಮಾಡಿದ್ರೆ ಒಳ್ಳೇದು. ತಮ್ಮ ಹೆಸರು ಬ್ರದರ್? ವಿಶ್ವಾಸ್ ಅಂತ. ನಾವು ನಿಖಿಲೆ. ಎಸ್, ಒಂದು ವಿಚಾರ ಏನು ಗೊತ್ತಾ ಸರ್, ಈಗ ಯಾರು ಕುಮಾರಸ್ವಾಮಿ ಹೇಳಿರೋದನ್ನ ನಾವು ಮಾಡ್ತೀವಿ, ನೀವೇನು ಬಂದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ. ಬಟ್ ಎರಡನೇದು ಮಾಡೋದ್ರಿಂದ ಅನುಕೂಲ ಇದೆಯಾ ಅಂತ? ಅವಾಗಿಂದ ಮಾಡಿಲ್ಲ, ಅನುಕೂಲ ಇದೆ. ರಾಮನಗರ ಇನ್ನೂ ಇಂಪ್ರೂವ್ ಆಗುತ್ತೆ, ಬೆಳೆಯುತ್ತೆ, ಮಾಡಿದ್ರೆ ಒಳ್ಳೇದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಟ್ ಕಳೆದ ಬಾರಿ ಕುಮಾರಸ್ವಾಮಿ ಅವ್ರಿಗೆ ಇದ್ದದ 22,000 ಅಂತರದಲ್ಲಿ, ಈ ಗೌತಮ್ ನಿಂತ್ಕೊಂಡು ಏನಾರ ಒಂದು 15-20,000 ಓಟ್ ಕಿತ್ತರೆ ನಿಖಿಲ್ಗೆ ಓಟಿನ ಅಂತರ ಕಡಿಮೆ ಆಗಲ್ವಾ ಅಂತ? ಇಲ್ಲಿ ಯಾರು ಬಂದ್ರೂ ಸರ್ ಒಂದು ಹೇಳ್ತೀನಿ, ರಾಜಕೀಯದ ಬೆಳವಣಿಗೆ ಬೇರೆ ಥರ ಐತೆ. ನೆಕ್ಸ್ಟ್ 23ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅಂತಲೂ ಗೊತ್ತು. ಅದು ತದನಂತರ ಈಗ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಇಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳಾಗುತ್ತೆ. ಇನ್ನೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು, ಪೆಂಡಿಂಗಲ್ಲಿರೋದು ಅವೆಲ್ಲ ರನ್ನಿಂಗ್ ಆಗಿ ರಾಮನಗರ ಜನತೆಗೆ ಇನ್ನೂ ಒಳ್ಳೊಳ್ಳೆ ಇವು ಆಗುತ್ತೆ. ಆ ಪ್ಲಸ್ ಪಾಯಿಂಟಲ್ಲಿ ರಾಮನಗರ ಇನ್ನೂ ಅಭಿವೃದ್ಧಿ ಕಾರಣಕ್ಕೋಸ್ಕರವೇ ಎಲ್ಲ ಅದರಲ್ಲೂ ಯೂಸು ತೋಟ್ ರಾಮನಗರದಲ್ಲಿ ಯೂಸು ನಿಖಿಲ್ನ ಭಾಳ ಇಷ್ಟಪಡ್ತಾವ್ರೆ. ಆ ಯೂಸ್ಗಳೇ ಇನ್ನೂ ಪರಿವರ್ತನೆ ಮಾಡ್ತಾರೆ. ಈಗ 22 ಅಂದ್ರಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ. ನಾವೇನು ಹೇಳೋದು ಬೇಡ, ಅದು ಆಮೇಲೆ ಎಲೆಕ್ಷನ್ ಹತ್ರ ಜಾಸ್ತಿ ಆಗುತ್ತೆ ಅಂತೀರಿ. ಜಾಸ್ತಿ ಸರ್, ಈ ಸರಿ ಚುನಾವಣೆಯಲ್ಲಿ ಯಾರು ವೋಟ್ ಮಾಡ್ತೀರಿ? ಕುಮಾರಣ್ಣನಿಗೆ.
ನಿಖಿಲ್ ಸ್ವಾಮಿತ್ ಹೌದು. ಏನ್ ಗೊತ್ತಾ, ನಾವು ಅಭ್ಯರ್ಥಿ ಕುಮಾರ್ ಅಣ್ಣನ ಮುಖ ನೋಡಿ ಓಟ್ ಹಾಕ್ತೀವಿ ಅನ್ನೋರ ಸಂಖ್ಯೆ ಜಾಸ್ತಿ, ಆದ್ರೆ ನಿಖಿಲ್ ಅವ್ರು ನಿಂತಿರೋ ಕಾರಣ ನಿರೀಕ್ಷೆಗಳು ಜಾಸ್ತಿ ಅಂತ ಹೇಳ್ತಾರೆ. ಈಗ ಯಾರು ಮುಖ್ಯಮಂತ್ರಿ ಆಗ್ಬೇಕು ಸರ್ ಅದ ಹೇಳಕ್ಕಾಗಲ್ಲ. ಯಾರು ಹಣೆ ಬರ ಯಾರು ಚೆನ್ನಾಗಿದೆ ಅವ್ರ ಸರ್ ಅಂತ ಹೇಳಕ್ಕ ಹಣೆ ಬರ ಕುಮಾರಸ್ವಾಮಿ ಅವ್ರದೇ ಚೆನ್ನಾಗಿರಂಗೈತಪ್ಪ ಅದು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಕಡೆ ಅವ್ರನ್ನ 113 ಬರಬೇಕು. ಆದ್ರೆ ಜೆ ಡಿ ಎಸ್ ಅವ್ರಿಗೆ ಅತಂತ್ರ ಆದ್ರೂ ಸಾಕು ಮುಖ್ಯಮಂತ್ರಿ ಆಗ್ತಾರೆ. ಈ ಸತಿ ಅತಂತ್ರ ಅಂತ ಏನಿಲ್ಲ, ಜಸ್ಟ್ ನಮ್ಮ ಈಗ ಇವರು ಪಂಚರತ್ನ ಯಾತ್ರೆ ಅಂತ ಕಾಲಿಕ್ಕದ ಮೇಲೆ ಈಗ ಬಂದಿರೋ ವರ್ತಮಾನಗಳ ಪ್ರಕಾರ 90 ಸೀಟ್ ಮೇಲೆ ಹೊಡಿತಾರೆ ಅಂತ. ಬಟ್ ಇನ್ನು ಉತ್ತರ ಯುಗ ಬೀದರ್ ಗುಲ್ಬರ್ಗ ಎಲ್ಲ ಹೋಗಿ ಹೊಡಿತವ್ರೆ, ಇದೇನಾರ ಫುಲ್ಲು ಇಡೀ ಎಂಟೈರ್ ಕರ್ನಾಟಕ ಹೊಡೆದ್ರೆ 123 ಬರೋದೇನು ಡೌಟ್ ಏನಿಲ್ಲ, 123 ಬರುತ್ತೆ ಅನ್ನೋ ವಿಶ್ವಾಸ. ಫೈನಲಿ ಎಲ್ಲರೂ ಹೇಳೋದೇನು ಅಂದರೆ ಇಲ್ಲಿ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಅಷ್ಟೇ, ನಿಖಿಲ್ ಅನ್ನೋದು ಸೆಕೆಂಡ್ರಿ, ಬಟ್ ಕುಮಾರಸ್ವಾಮಿ ಮುಖ ನೋಡಿ ಓಟ್ ಹಾಕ್ತೀವಿ ಅನ್ನೋದು ಒಂದು. ನಿಖಿಲ್ ಅವರು ಹೆಂಗೋ ಇನ್ನೂ ಹುಡುಗ ಸ್ವಲ್ಪ ಕೆಲಸಗಳನ್ನ ಯಾರನ್ನ ದೊಡ್ಡವ್ರು ಹೆಂಗೆ ಮಾತಾಡಿಸ್ಬೇಕು, ಹುಡುಗರು ಹೆಂಗೆ ಮಾತಾಡಿಸ್ಬೇಕು, ವಯಸ್ಸಾದ ತಾಯಂದಿರು ಯಾವ ಥರ ಮಾತಾಡಿಸ್ಬೇಕು, ಅದನ್ನ ಚೆನ್ನಾಗಿ ಕುಮಾರಣ್ಣನಿಂದ ಪಾಠ ಕಲಿತವ್ರೆ. ಅದೇ ರೀತಿ ಅವರು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಸಂಪರ್ಕ ಮಾಡ್ತವ್ರೆ ಜನಸಂಪರ್ಕನ. ಎಸ್, ಇದು ರಾಮನಗರ ನಗರದ ರಾಮದೇವ್ರ ಬೆಟ್ಟ ಆರ್ಚ್ ಹತ್ರ ಏನಿದೆ ಅಲ್ಲಿದ್ದಂಥ ನಮ್ಮ ಟೆಂಪೋ ಸ್ಟ್ಯಾಂಡ್ ಅವರು ಮತ್ತು ಇಲ್ಲಿ ಮತದಾರರೆಲ್ಲರ ಅಭಿಪ್ರಾಯ ಏನು ಅಂತಂದರೆ ಕುಮಾರಸ್ವಾಮಿ ಅವರು ಅಷ್ಟೇ ಮುಖ್ಯಮಂತ್ರಿ ಆಗಬೇಕು, ನಿಖಿಲ್ ಅವ್ರ ಮೇಲೆ ಇನ್ನೂ ನಿರೀಕ್ಷೆ ಇದೆ, ಖಂಡಿತ ಅದಾಗುತ್ತೆ ಅಂತರ ಜಾಸ್ತಿ. ಹಾಂ, ರಾಜಕೀಯದ ಇನ್ನೊಂದು ಭವಿಷ್ಯ ಅಂದರೆ ದೇವೇಗೌಡರು ಬಂದು ಫಸ್ಟ್ ನಿಂತ್ಕೊಂಡ್ರು, ಎಂ ಎಲ್ ಎ ಆದರು, ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ತದನಂತರ ಕುಮಾರಣ್ಣವ್ರೂ ಫಸ್ಟ್ ಟೈಮ್ ನಿಂತ್ಕೊಂಡ್ರು ಇಲ್ಲಿಗೆ ಬಂದು, ಅಲ್ಲೆಲ್ಲ 2 ಸತಿ ಸೋತಿರ್ಬೋದು ಬಟ್ ಇಲ್ಲಿ ಬಂದು ನಿಂತ್ಕೊಂಡಾದ್ಮೇಲೆ ಫಸ್ಟ್ ಟೈಮು ಎಂ ಎಲ್ ಎ ಆದರು, ಮುಖ್ಯಮಂತ್ರಿ ಆದರು. ನೆಕ್ಸ್ಟು ಭವಿಷ್ಯದ ಮುಖ್ಯಮಂತ್ರಿ ಆದರೂ ನಿಖಿಲ್ ಅವರು ಹೇಳೋಕ್ಕಾಗಲ್ಲ, ಯಾಕೆಂದರೆ ರಾಮನಗರದ ಮಣ್ಣಿನ ಪವರ್ ಹಂಗೈತೆ. ಇದು ಅತಿ ಹೆಚ್ಚು ಮುಖ್ಯಮಂತ್ರಿ ಕೊಟ್ಟಿರುವಂಥ ಕಾನ್ಸ್ಟಿಟ್ಯೂನ್ಸಿ, ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಇಲ್ಲಿ ಗೆದ್ದಿರೋರೆಲ್ಲ ಒಂದೊಂದು ಇತಿಹಾಸ ಮಾಡಿಬಿಟ್ಟು ಹೋಗವ್ರೆ. ನಿಖಿಲ್ ಅವರು ಏನಾದ್ರು ಇನ್ನೂ ಯೂಸಲ್ಲಿ ನೆಕ್ಸ್ಟ್ ಮುಖ್ಯಮಂತ್ರಿ ಆದರೆ ಕೆ ಶಿವಕುಮಾರ್ ನನಗೊಂದು ಅವಕಾಶ ಕೊಡಿ ಅಂತಾರಪ್ಪ. ಅವ್ರು ಬಂದರೆ ಅವ್ರ ಪಕ್ಷದಲ್ಲಿ ಬಂದರೆ ಮೆಜಾರಿಟಿ ಬಂದರೆ ಅವ್ರು ಆಗ್ಬೋದು, ಅವರು ಮಾಡ್ತಾರೆ ಮಾಡಲ್ಲ ಅಂತಲ್ಲ. ಇದರಲ್ಲಿ ರಾಮನಗರದ ಮಣ್ಣಿನ ಸ್ಪೆಷಲ್ಲಾಗಿ ಹೇಳ್ತಾ ಇರೋದು, ರಾಮನಗರದಲ್ಲಿ ಗೆದ್ದಂಥ ವ್ಯಕ್ತಿಗಳಲ್ಲಿ ಕೆಂಗಲ್ ಹನುಮಂತಯ್ಯವ್ರು ಫಸ್ಟ್ ಟೈಮ್ ಗೆದ್ದರು, ಮುಖ್ಯಮಂತ್ರಿ ಆದರು, ವಿಧಾನಸೌಧ ಕಟ್ಸಿದ್ರು, ಅವ್ರದ್ದೊಂದು ಇತಿಹಾಸ. ದೇವೇಗೌಡರು ಫಸ್ಟ್ ಟೈಮ್ ನಿಂತ್ಕೊಂಡ್ರು ಇಲ್ಲಿಗೆ ಬಂದು, ಎಂ ಎಲ್ ಎ ಆದರು, ಮುಖ್ಯಮಂತ್ರಿ ಆದರು, ತಿರ್ಗ ಪ್ರಧಾನಮಂತ್ರಿ ಆದರು. ಇದು ಮಣ್ಣಿನ ಪವರು, ರಾಮನಗರದ ಮಣ್ಣಿನ ಪವರು. ಅತಿ ಹೆಚ್ಚು ಮುಖ್ಯಮಂತ್ರಿ ಕೊಟ್ಟಿರುವಂಥ ಕ್ಷೇತ್ರ. ರಾಜಕೀಯದ ಬೆಳವಣಿಗೆಯಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಎಂ ಎಲ್ ಎ ಆದಾಗ. ಅದೇ ರೀತಿ ನಿಖಿಲ್ ಅವರು ನೆಕ್ಸ್ಟ್ ಭವಿಷ್ಯದಲ್ಲಿ ಯಾವ ರೀತಿ ಇದಾಗುತ್ತೋ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅಂತ ನಮ್ಮ ಭರವಸೆ ಐತೆ. ಎಸ್, ನಿಖಿಲ್ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಯಾಕೆ ಅಂತಂದ್ರೆ ಇದು ರಾಮನಗರದ ಪವರ್ ಹಂಗೆ ಅನ್ನೋದು ಇವ್ರ ಅಭಿಪ್ರಾಯ. ಬ್ರದರ್, ಓಟ್ ಆಯ್ತಾ? ಓ, ಇನ್ನೂ ಓಟಿಲ್ಲ ಅಂತ ಅವ್ರದ್ದು. ಒಟ್ಟಾರೆ ಇದು ರಾಮನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ಸಿಕ್ಕವ್ರು ನಮ್ಮವರೆಲ್ಲ ಮಾತಾಡ್ತಿದ್ದಾರೆ. ಎಲ್ಲರೂ ಏನು ಅಂತಂದರೆ ನಿಖಿಲ್ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅನ್ನೋ ಕಾರಣಕ್ಕೆ ಹೆಚ್ಚಿನ ಜನ ಓಟ್ ಹಾಕ್ತವ್ರೆ. ಬಟ್ ಇವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ರಾಮನಗರದ ಪವರೇ ಒಂಥರ, ಇಲ್ಲಿ ದೇವೇಗೌಡರು ಇಲ್ಲಿ ಹಿಂಗೆದ್ದು ಮುಖ್ಯಮಂತ್ರಿ ಆಗವ್ರೆ, ಕೆಂಗಲ್ ಹನುಮಂತ ಇವ್ರ ಬಗ್ಗೆ ಇವರು ಅವರು ಲಾಜಿಕಲ್ಲಿ ಹೇಳ್ತಾರೆ, ಕೆಂಗಲ್ ಹನುಮಂತ ಇವ್ರಿಗೆ ಅವಕಾಶ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎರಡನೇ ವಿಚಾರ ಏನು ಅಂತಂದರೆ ನಿಖಿಲ್ಗೂ ಸಹ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಇವ್ರ ಅಭಿಪ್ರಾಯ. ಬಟ್ ಬಹುತೇಕ ಈ ಭಾಗದಲ್ಲಿ ನಡೀತಾ ಇದೆ. ಬಟ್ ಇಕ್ಬಾಲ್ ಹುಸೇನ್ ಕೂಡ ಒಳ್ಳೆಯವರು ಅಂತ ಹೇಳ್ತಾರೆ. ಒಳ್ಳೆಯವರು ಐತೆ ಇಲ್ಲ ಅಂತಲ್ಲ, ಆದರೆ ಇಲ್ಲಿ ಮೊದಲಿಂದನೂ ದುಡಿಮೆ ಮಾಡ್ಕೊಬಂದೈತಲ್ವ, ದೇವೇಗೌಡರು ಮಾಡಿದ್ರು, ತದನಂತರ ಕುಮಾರಣ್ಣನು ಸಾಕಷ್ಟು ಅಭಿವೃದ್ಧಿಗಳ ಕೆಲಸ ಮಾಡವ್ರೆ. ರಾಜೀವ್ ಗಾಂಧಿ ಒಂದು ಯೂನಿವರ್ಸಿಟಿ ಪೆಂಡಿಂಗ್ ನಿಂತೈತೆ, ಅದೊಂದು ರನ್ನಿಂಗ್ ಆಗಬೇಕು, ಅದೊಂದು ಈ ಕೆಲವು ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು, ಅವೆಲ್ಲ ನಿಖಿಲ್ ಅವರು ಮುಂದಕ್ಕೆ ಶಾಸಕರಾದಮೇಲೆ ಅವೆಲ್ಲ ತತ್ತರೆ ಅಂತ ನಮಗೆ ಭರವಸೆ ಐತೆ. ಎಸ್, ಇನ್ನೊಂದು ಸ್ಥಳಗಳಿಗೆ ಹೋಗ್ತೀನಿ, ಜನಗಳ ಅಭಿಪ್ರಾಯವನ್ನು ತಿಳಿಸೋಣ. ನಿಮ್ಮ ಪ್ರಕಾರ ರಾಮನಗರದಲ್ಲಿ ಯಾರು ಗೆಲ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಸರ್ಕಾರ ಮಾಡ್ತಾರೆ, ಕಾಮೆಂಟ್ ಮಾಡಿ. ಧನ್ಯವಾದ.